ನಮಸ್ಕಾರ ವೀಕ್ಷಕರೇ ಸಂಕಲ್ಪ ಸಿದ್ಧ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನುಷ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಶ್ರೀ ಶ್ರೀ ಭಗವಾನ್ ವಿಷ್ಣು ದತ್ತ ಗುರುಜಿಯವರು ಗುರುಗಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ ಸಾಕಷ್ಟು ಜನ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ತೊಂದರೆಗಳು ಅನ್ನುವಂಥದ್ದು ಮನುಷ್ಯನಿಗೆ ಕಾಡ್ತಾ ಇರುತ್ತೆ ಅಂತ ಹೇಳ್ಬೋದು ಹಣಕಾಸಿನ ತೊಂದರೆ ಸಾಲದ ಬಾಧೆ ಈ ರೀತಿ ಅನೇಕ ಸಮಸ್ಯೆಗಳಿದ್ದಾಗ ಸಾಕಷ್ಟು ದೇವರನ್ನ ನಾವು ಬೇಡ್ಕೊಳ್ತೀವಿ ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅಥವಾ ಪಾರಾಯಣಗಳನ್ನ ಮಾಡ್ತಾ ಇರ್ತೀವಿ ವ್ರತಗಳನ್ನ ಮಾಡ್ತಾ ಇರ್ತೀವಿ ಈ ಎಲ್ಲ ಮಾಡ್ಕೊಂಡ್ರೂ ಕೂಡ ಪರಿಹಾರ ಅನ್ನುವಂಥದ್ದು ಸಿಕ್ಕಿರೋದಿಲ್ಲ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಯಾಕಂದ್ರೆ ನಾವು ಏನೋ ಒಂದು ಬೇಡ್ಕೊಂಡಾಗ ಫಲ ಪ್ರತಿಫಲ ಅನ್ನುವಂಥದ್ದು ಸಿಗ್ಬೇಕಾಗತ್ತೆ ಈ ಎಲ್ಲ ಮಾಡಿದ್ರು ಕೂಡ ನಮ್ಗೆ ಸಿಗ್ತಾ ಇರೋದಿಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳ ಯಾಕೆ ತೊಂದರೆ ಆಗುತ್ತೆ ಅನ್ನೋದು ನಾನೊಂದು ಹೆಸರಿದ್ದು ಕರಿತೀನಿ ಆ ವ್ಯಕ್ತಿ ಇಲ್ಲಿ ಹತ್ರದಲ್ಲಿದ್ದರೆ ಪರವಾಗಿಲ್ಲ ನನಗೇನು ಎಕ್ವಿಪ್ಮೆಂಟ್ಸ್ ಬೇಡ ರಮೇಶ್ ಬಾಯಿಲೆ ಅಂದರೆ ಬರ್ತಾನೆ ಅದೇ ರಮೇಶು ನನ್ನಿಂದ ಒಂದು 100 ಕಿಲೋಮೀಟರ್ ದೂರದಲ್ಲಿದ್ದಾನೆ ನಾನೇ ಕರೆಯೋದು ಯಾವುದು ಮುಖಾಂತರ ಕರಿಬೋದು ನಾನು ಫೋನಲ್ಲಿ ಕರೆಕ್ಟಾ ಹಾಗೇನೇ ನೀವು ಸಿದ್ಧಿ ಒಳಗಡೆ ಸೇರ್ಕೊಳ್ತೀರಾ ಅಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಪಾರಾಯಣ ಮಾಡಿದ್ದು ಅವಳು ಕೇಳಿಸ್ಲೇ ಇಲ್ಲ ರೀ ನೀವು ಪಾರಾಯಣ ಮಾಡಿದ್ರಲ್ಲ ಶ್ರದ್ಧೆ ಭಕ್ತಿ ಇಲ್ಲದೆ ಯಾವ ಆತನ ನಾರಾಯಣನದ್ದು ಅವನು ಕೇಳಿಸ್ಲಿಲ್ಲ ರೀ ಉತ್ತರಾಯಣವಾಗಲಿ ದಕ್ಷಿಣಾಯಣವಾಗಲಿ ರಾಮಾಯಣದಲ್ಲಿ ಬರ್ತಕ್ಕಂತಹ ಶ್ರೀರಾಮಚಂದ್ರ ನಾರಾಯಣನ ಪಾರಾಯಣ ಬೇಕಾದಷ್ಟು ಮಾಡದೆ ಫಲ ಸಿಗ್ಲಿಲ್ಲ ಏನು ಯೂಸೇ ಆಗ್ಲಿಲ್ಲ ಅಂತ ಅನ್ಸ್ಬಿಟ್ಟು ಕೇಳಿಸ್ಬೇಕು ಅವನಿಗೆ ಈಗ ಮೊದಲೇ ಒಂದು ಎಕ್ಸಾಂಪಲ್ ಸೂಕ್ಷ್ಮ ಕೊಟ್ಟಿದ್ದೀನಿ ತುಂಬಾ ಸಡನ್ ಆಗಿ ಅರ್ಥ ಆಗುತ್ತೆ ಅನ್ಕೊಂಡಿರ್ತೀನಿ ಕೇಳಿಸಲ್ಲ ಅವನಿಗೆ ಅವನು ಕೇಳಿಸ್ಬೇಕಾದ್ರೆ ನನ್ನ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇರಬೇಕು ಅದರ ಹೆಸರೇ ಏನದು ಚಲನವಾಣಿ ಮೊಬೈಲು ಎಕ್ಸೆಟ್ರಾ ಕಾಲ್ ಮಾಡಿದ್ರೆ ಅವ್ರ ನಂಬರ್ಗೆ ನನಗೆ ಯಾರು ಬೇಕೋ ಅವ್ ನನಗೆ ಗೊತ್ತಿರೋನಾಗಿರ್ಬೇಕು ಗೊತ್ತಿರ್ತಕ್ಕಂತಹ ರಮೇಶ್ ಅನ್ನೋ ನಂಬರ್ ನಾನು ಸೇವ್ ಮಾಡಿಕೊಂಡಿದ್ದು ನನಗೆ ಅವನಿಂದ ಬಹಳ ಉಪಯೋಗ ಆಗಬೇಕು ಆವಾಗ ನಾನು ಅವನಿಗೆ ಕಾಲ್ ಮಾಡಿದಾಗ ಈಸಿಯಾಗಿ ಕನೆಕ್ಟ್ ಆಗಬೇಕು ಮತ್ತು ಅವನು ಕೂಡ ನನ್ನನ್ನು ಅಷ್ಟು ಇಷ್ಟಪಟ್ಟಿರಬೇಕು ಅಂತ ನಾನು ಹಾಗೆ ನಡ್ಕೊಂಡಿರಬೇಕು ಈವಾಗ ನಿಮ್ಗೆ ಅರ್ಥ ಆಗಿರುತ್ತೆ ನಾವು ದೇವರಿಗೆ ಹತ್ತಿರ ಆಗಬೇಕಾದ್ರೆ ನಾವು ಹಾಗೆ ಅಷ್ಟು ವರ್ಷಗಳ ಕಾಲ ಫ್ರೆಂಡ್ಶಿಪ್ ಮಾಡಿರಬೇಕು ಈಗ ನನಗೂ ರಮೇಶ್ಗೂ 10 ವರ್ಷಗಳ ಒಂದು ಸ್ನೇಹ ಬಾಂಧವ್ಯ ಪ್ರೀತಿ ವಿಶ್ವಾಸ ಇವೆಲ್ಲ ಇದೆ ಅಂತಂದರೆ ಮಾತ್ರ ಅವನು ನನ್ನ ಕರೆಗೆ ಹೋಗೊಡ್ತಾನೆ ಸ್ಪಂದಿಸ್ತಾನೆ ಆ ಗುರುಗಳೇ ಹೇಳಿ ಗುರುಗಳೇ ಅಯ್ಯ ಇಲ್ಲಿದ್ದೀನಿ ನನಗೆ ಏನಾದ್ರು ಆಗಬೇಕಾಗಿತ್ತಾ ಈಗ ಕೇಳುತ್ತಾನೆ ನೀವು ಹಾಗೆಯೇ ಯಾವಾಗ ನೀವು ಆ ಯೂನಿವರ್ಸ್ ಕನೆಕ್ಟ್ ಆಗ್ತಿರೋ ಖಚಿತ ಖಂಡಿತ ನೀವು ಅದನ್ನು ಪಡ್ಕೊಂಡೇ ತೀರ್ತೀರಿ ವಿಷ್ಣು ಸಹಸ್ರನಾಮವೋ ಅಥವಾ ಶಿವಸಹಸ್ರನಾಮವೋ ಲಲಿತಾ ಸಹಸ್ರನಾಮವೋ ನಿಮಗೊಂದು ಹೇಳ ನನ್ನ ಆಶ್ರಮದಲ್ಲಿ ಪ್ರಾತಃಕಾಲದ ಯಜ್ಞವು ಮಧ್ಯಾಹ್ನ ಕಾಲದ ಅಭಿಜಿನ್ ಲಗ್ನವು ಮತ್ತು ಸಂಜೆ ಗೋಧಿ ಲಗ್ನವೂ ಸೇರಿದಂತೆ ತ್ರಿಕಾಲಗಳಲ್ಲಿ ಯಜ್ಞವನ್ನು ಮಾಡುತ್ತಿದ್ದೇನೆ ಇನ್ನು ನನಗೆ ಕನೆಕ್ಟ್ ಆಗಲಿಲ್ಲ ನಿಮಗೆ ಎಲ್ಲಿಂದ ತಂದು ಕೊಡಬೇಕು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಂದರೆ ನನ್ನ ಕನಸು ಅಷ್ಟು ಮಹತ್ತರವಾಗಿರೋಂಥಿದೆ ಅಷ್ಟು ಮಹತ್ತರವಾಗಿರೋಂಥದ್ದು ಒಂದೊಂದು ಬಾಲ್ಗೂ ಒಂದು ಸಿಕ್ಸೆ ಹೊಡಿಬೇಕು ನನ್ನ ಗೋಲ್ ಅದೇ ಆಗಿರುತ್ತೆ ಹಾಗಂತ ಏನೋ ಈ ದೇಶದಲ್ಲಿರ್ತಕ್ಕಂತಹ ಈ ದೇಶದಲ್ಲಿ ಅಡಕವಾಗಿರ್ತಕ್ಕಂತಹ ಏನು ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರ ತೊಳಿಬೇಕಾದ್ರೆ ಬಹುಶಃ ಅಥರ್ವ ಸಿದ್ಧ ಪರಶಿವಪ್ಪ ಮೇಲ್ ಬರಬೇಕು ಎದ್ದು ಬರಬೇಕು ಅವನ ಕೂ ಕೇಳಿಸಬೇಕು ಅದಕ್ಕಾಗಿನೆ ಸಮಯ ತಗೊಳತ್ತೆ ನಿಮ್ಮ ಕನಸು ಏನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಿದ್ರೆ ಅಂತಂದರೆ ಈಗ ನೋಡಿ ನೀವೇನು ಹೇಳ್ತೀರಿ ಶ್ರೀ ಗೋವಿಂದ 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 ಅಸ ಶ್ರೀ ಭಗವತೋ ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞೆಯ ಪ್ರವರ್ಧಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಿಂಬೋದ್ವೀಪೆ ಭಾರತವರ್ಷೆ ಭರತಖಂಡೆ ಶಕಾಬ್ದೆ ಮೇರೋಹೋ ದಕ್ಷಿಣೇ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀಮತ್ ಶ್ರೀ ಈಗ ಇರ್ತಕ್ಕ ಸಂವತ್ಸರ ಏನು ಸಂವತ್ಸರ ಇದು ಯಾವ ಸಂವತ್ಸರ ಯಾವ ಆಯನ ಏನು ಈ ದಿನ ಏನು ನಕ್ಷತ್ರ ಏನು ರಾಶಿ ಏನು ಮಾಸ ಇವೆಲ್ಲವೂ ಇದೆಯಲ್ಲ ಒಂದು ಪ್ರೋಸೆಸ್ ಅಂದರೆ ನೀವು ಅವನನ್ನು ತಲುಪಲಿಕ್ಕೆ ದಾರಿ ಮಂಗಳಕರ ಏನು ಆ ಮಂಗಳಕರ ಅಂತಕ್ಕಂಥ ಪದ ಹೇಳಿದೆಯೋ ಅಲ್ಲೇನೆ ಆ ಸಂವತ್ಸರ ಆ ಹೆಸರು ಆ ಮಾಸ ಎಲ್ಲ ಹೇಳ್ಕೊಳ್ತೀರಿ ಇದು ನಿಮಗೆ ಕ್ಯಾಲೆಂಡರ್ ಸಿಗುತ್ತೆ
ಆ ಮಾಸಗಳು ಹೇಳ್ಕೊಳ್ಳೋದಿದೆಯಲ್ಲ ಅವ್ರಿಗೆ ಹತ್ರ ಆಗ್ತಾ ಇದ್ದಾರೆ. ಶುಭಕೃತ ನಾಮ ಸಂವತ್ಸರ ದಕ್ಷಿಣಾಯನ, ಇವತ್ತು ಮಾತ್ರ ಮಾತಾಡ್ತೀನಿ ನಾನು. ಶುಭಕೃತ ನಾಮ ಸಂವತ್ಸರ ದಕ್ಷಿಣಾಯನ, ಹೇಮಂತ ಋತು, ಪುಷ್ಯ ಮಾಸೆ, ಶುಕ್ಲಪಕ್ಷ, ಏನಿವತ್ತು ತಿಥಿ ಇರುತ್ತೋ ದ್ವಾದಶಿ, ಈ ತರಹದ್ದು ನಾನು ಮಾತಾಡಿರ್ತೀನಿ. ಇವತ್ತು ನಾನು ಅವನ್ನ ಮಾತಾಡ್ಲಿಕ್ಕೆ ಇರ್ತಕ್ಕಂತಹ ದಾರಿ ಏನು, ಸಬ್ಜೆಕ್ಟ್ ಏನು ಅಂದ್ರೆ, ನಾನು ರಮೇಶ್ ಕಾಲ್ ಮಾಡಿ ಸುಮ್ಮನೆ ಇರಬಾರ್ದಲ್ಲ, ನಾನು ಮಾತಾಡ್ಬೇಕಲ್ಲ ಅವನತ್ರ ಇಂಥ ವಿಷಯ, ಇಂಥ ಮ್ಯಾಟರ್ ಅಂತ. ನಿನಗೆ ಏನು ಬೇಕೋ, ವ್ಯವಹಾರ ವಶೀಕರಣ, ವ್ಯಾಪಾರ ವಶೀಕರಣ, ಧನ ವಶೀಕರಣ, ರಾಜ ವಶೀಕರಣ, ರಾಜ್ಯ ವಶೀಕರಣ, ರಾಷ್ಟ್ರ ವಶೀಕರಣ, ಶತ್ರು ವಶೀಕರಣ, ಮಿತ್ರ ವಶೀಕರಣ, ಭ್ರಾತೃ ವಶೀಕರಣ, ಯಾವುದು ಅದು ಬೇಕು, ಇದನ್ನೇ ಸಿದ್ಧಿ ಅಂತ ಕರೀತಾರೆ. ನೀನು ಪಾರಾಯಣ ಮಾಡಿದ್ದು ನಿನಗೆ ಕೇಳಿಸ್ತು, ನಿನಗೆ ಸಮಾಧಾನ ಆಯಿತು ಅಂದ್ರೆ ತಪ್ಪಿಲ್ಲ, ಅದು ಖಂಡಿತ ಮಾಡಿ, ಸಮಾಧಾನ ಸಿಗತ್ತೆ. ಪೀಸ್ ಆಫ್ ಮೈಂಡ್, ವ್ಯವಧಾನ ಬೇಕು, ಸಮಾಧಾನ ಬೇಕು, ಇದು ಇರಲಿ ಪ್ರೀತಿಯ ಬಂಧುಗಳೇ. ಆದ್ರೆ ಸೇವೆ ಬೇರೆ, ಸಿದ್ಧಿ ಬೇರೆ. ನಾನು ಬಹಳಷ್ಟು ಸಾಧಿಸ್ಬೇಕು ಅಂದ್ರೆ ಸಿದ್ಧಿ ಖಂಡಿತ. ಈಗ ನೀವು ಹೇಳಿದ್ರಲ್ಲ ಈ ಪಾರಾಯಣ, ಈ ಅಭಿಷೇಕಾದಿಗಳು, ಸುಮಾರು ವರ್ಷಗಳ ನಂದು ಪಾರಾಯಣ ನಡೆದೋಯ್ತು, ನಡೀತಾನೆ ಇರುತ್ತೆ, ಯಾವ ಜೀವಂಚ ಕಾಲವೂ ಕೂಡ ನಡೀತಾನೆ ಇರುತ್ತೆ. ಆದ್ರೆ ನನ್ನ ಕನಸು ದೊಡ್ಡದಿರೋದ್ರಿಂದ ಬಹುಶಃ ನಾನೀಗ ಡೆಲ್ಲಿಗೆ ಹೋಗ್ಬೇಕಾದ್ರೆ, ನಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ದಿನಗಳು ತಗೊಳ್ಳುತ್ತೆ, ಅದರ ಫ್ಲೈಟ್ ಅಲ್ಲಾದ್ರೆ ಎಷ್ಟು ಬೇಗ ಆಗುತ್ತೆ, ಸುರಕ್ಷಿತವಾಗಿ. ಅದಕ್ಕೆ ನಾನು ತ್ರಿಕಾಲ ಯಜ್ಞಗಳನ್ನ ಪ್ರಾರಂಭಿಸಿದ್ದೇನೆ. ಆ ತ್ರಿಕಾಲ ಯಜ್ಞಗಳು ನಡ್ಕೊಂಡು ಬರ್ತಾನೆ ಇದೆ. ಪ್ರತಿನಿತ್ಯವೂ ಕೂಡ ಲಲಿತಾ ದೇವಿಯ ಸಹಸ್ರನಾಮದ ಯಜ್ಞ ನಡೀತಾ ಇದೆ. ಗಣಪತಿ ನೃಸಕ್ತ ಶ್ರೀಸೂಕ್ತ ಹೋಮಾದಿಗಳು ಖಚಿತ ನಡೀತಾ ಇದೆ, ನಡಿಬೇಕು ಕೂಡ. ಸರ್, ನಾನು ಅದನ್ನ ಅಥರ್ವ ಸಿದ್ಧ ಪುರುಷ ಅಂತ ಯಾರನ್ನ ಕರಿಬೇಕು ಅಂದ್ರೆ, ಅವನಿಗೆ ಅದು ಸಿದ್ಧಿ, ಏ ನಾನು ಮಣ್ಣು ಕೊಟ್ಟರು ಅವನ ಕೆಲಸ ಹಾಕ್ಬೇಕಯ್ಯ ಅಂತ ಅನ್ನೋದಿತ್ತು ಅಂತಂದ್ರೆ, ನಂದೇನು ಇರಲ್ಲ ಪಾತ್ರ, ನನ್ನ ನಿಮಿತ್ತ ಮಾತ್ರ, ನಾನೊಬ್ಬ ಕೆಲಸಕ್ಕೆ ಬರೆದವ. ಎಸ್, ನಾನು ಯಾರ ಜೊತೆ ಕನೆಕ್ಟ್ ಆಗಿರ್ತೀನಲ್ಲ, ಅವನು ಅದನ್ನು ಮಾಡ್ತಿರ್ತಾನೆ. ನಾನೀಗ ಒಂದು ಮೈಕ್ ಸೌಂಡ್ ಬಾಕ್ಸ್ ಎಲ್ಲೋ ಇದೆ, ಸೌಂಡ್ ಬಾಕ್ಸ್ ಎಲ್ಲೋ ಇರುತ್ತೆ, ಅಲ್ಲಿರೋ ಜನಕ್ಕೆ ಆ ಸೌಂಡ್ ಬಾಕ್ಸಲ್ಲಿ ವಾಯ್ಸ್ ಕೇಳಿಸ್ತಾ ಇರುತ್ತೆ, ಅದೊಂದು ಡಬ್ಬ, ಅದರಲ್ಲಿ ಕೇಳಿಸ್ತಿರುತ್ತೆ. ಎಸ್, ಎಲ್ಲೋ ಮಾಡ್ತಿರ್ತಾರೆ ಮೈಕ್, ಅವನದ್ದು ಮೈಕ್. ನಾನು ಓನ್ಲಿ ನಿಮಗೆ ಸ್ಪೀಕರ್ ಬಾಕ್ಸ್, ಆ ಸ್ಪೀಕರ್ ಬಾಕ್ಸ್ ಅಷ್ಟೇ, ಅವನೇನು ಹೇಳ್ತಾನೋ ಅದನ್ನು ನಿಮ್ಗೆ ತಿಳಿಸ್ತೀನಿ ಅಷ್ಟೇ ಮಾತ್ರವೇ ಸಿದ್ಧಿ ಅಂತಕ್ಕಂಥದ್ದು. ಅದಕ್ಕೆ ನೀವು ಪಡ್ಕೊಳ್ಬೇಕು ಅಂತಂದ್ರೆ, ನಿಮ್ಮ ಗೋಲ್ ಏನ್ರಿ ಫಸ್ಟ್ ಅದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ಕನಸು ಏನ್ರಿ ಆ ಸಾಧ್ಯವಾದಷ್ಟು ಬಿಗ್ ಇಟ್ಕೊಳ್ಳಿ, ಮುಂದುವರಿಯಿರಿ, ನಿಮ್ಮ ಜೊತೆಗೆ ನಾನು ಇರ್ತೇನೆ, ಏನು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕೆ ವಿಷ್ಣು ಸಹಸ್ರನಾಮ, ಅದೇ ನನಗೆ ಹೇಳಿದ್ರೆ ಕವಲು ಹೊಡೆದೋಗುತ್ತೆ. ವಿಷ್ಣು ಸಹಸ್ರನಾಮ ಅಂತಂದರೆ 360 ದಿನ ಮಾತಾಡಬಹುದು ಅಥವಾ 30 ವರ್ಷ ಕೂಡ ಮಾತಾಡಬಹುದು, ಅಂಥ ಸಬ್ಜೆಕ್ಟು ವಿಷ್ಣು ಸಹಸ್ರನಾಮ. ಒಂದೊಂದೇ ಶ್ಲೋಕದ ಅರ್ಥವಾಗಿ, ಖಂಡಿತ ಒಂದೊಂದು ಅರ್ಥವಾಗಿ ಅಂತ ನಾನು ತಿಳಿಸ್ಕೊಂಡು ಹೋಗ್ತೀನಿ. ಆ ಒಂದು ಶ್ಲೋಕದಿಂದ ನಮ್ಮ ದೇಹಕ್ಕೆ ಏನು ಸಂಬಂಧ ಇದೆ, ಪ್ಲಸ್ ಮನುಷ್ಯನ ಕ್ಲಿಷ್ಟಕರವಾಗಿರ್ತಕ್ಕಂಥ ಕಷ್ಟಗಳನ್ನ ಹೋಗ್ಲಾಡ್ಸ್ಲಿಕ್ಕೆ ಅದಕ್ಕೆ ನಾನು ಕನೆಕ್ಟ್ ಆಗಬೇಕು ಫಸ್ಟು. ನೀವು ಕನೆಕ್ಟ್ ಆಗದಾಗ ಎಸ್ ತಡಿಯಪ್ಪ, ನನ್ನನ್ನು ಯಾಕೋ ಮಾತಾಡ್ತಿದ್ದಾರೆ ಅವರು, ಮಾತಾಡಬೇಕು. ಭಗವಂತ ಏನು ಗೊತ್ತೇನೋ, ಯಾರಿಗೆ ಭಯ ಕೊಡ್ತು, ಯಾರಿಗೆ ಭಯ ಪಡ್ತಾನೆ ಭಗವಂತ ಅಂತಂದರೆ, ಬೇರೆ ಇನ್ಯಾರೋ ಅವನಿಗಿರ್ತಕ್ಕಂತಹ ಶಕ್ತಿಗೋ ಅವನಿಗಿಂತ ದೊಡ್ಡದ್ದು ಏನೂ ಇಲ್ಲ ಇಲ್ಲಿ. ಭಗವಂತ ಭಯ ಪಡತಕ್ಕಂಥದ್ದು ಭಕ್ತರಿಗೆ, ಭಕ್ತರ ಕರೆಗೆ ಹೋಗಟ್ಟು ಓಡಿ ಬರ್ತಾನೆ. ಹಾಗಾಗಿ ನಾವು ಕರೆಯೋ ವಿಧಾನ ಇದೆಯಲ್ಲ ಅದು ಸರಿ ಇಲ್ಲ, ಅವನು ಕೇಳಿಸ್ಲಿಲ್ಲ ಅಂದರೆ ಏನು ಮಾಡೋದು, ಶ್ರದ್ಧೆ ಭಕ್ತಿ ಪ್ರೀತಿ ಎಲ್ಲವನ್ನು ಹಿಂದ ಕರೆದ್ರೆ. ಅದೇ ಜನಗಳು ಏನಂದ್ರೆ, ಶ್ರದ್ಧೆ ಅಂದ್ರೆ ಹೇಗೆ ಗುರುಗಳೇ ಅಂತಾರೆ, ಮತ್ತೆ ಭಕ್ತಿ ಅಂದ್ರೆ ಹೇಗೆ ಗುರುಗಳೇ ಅಂತಾರೆ, ನಾನು ಅದನ್ನ ಇಟ್ಕೊಂಡೆ ಮಾಡಿದೆ ಅಂತಾರೆ. ಅದನ್ನ ಪಾಪ ಪ್ರಾಕ್ಟಿಕಲ್ ಆಗಿ ಕೆಲವರಿಗೆ ತೋರಿಸಿದ್ರೆ ಮಾತ್ರ ಅದು ಈಸಿ ಆಗುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ಸಬ್ಜೆಕ್ಟ್, ಆ ವಿಷ್ಣು ಸಹಸ್ರನಾಮ ಮತ್ತೆ ಈ ಲಲಿತಾ ಸಹಸ್ರನಾಮ, ಇವೆಲ್ಲವೂ ಕೂಡ ನಮಗೆ ಪೂರ್ವಿಕರು ಕೊಟ್ಟಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ, ಜೀವನಕ್ಕೆ ಬೇಕಾಗಿರ್ತಕ್ಕಂತಹ, ಷಡ್ರೋಸೋಪೇತವಾಗಿ ಉಣಬಡಿಸ್ತಕ್ಕಂತಹ, ವಿಶೇಷವಾಗಿ ಅಮೃತ ಸಂಜೀವಿನಿ ಅದು, ಅಂತಹದ್ದನ್ನು ನಾವು ಕಾಪಾಡಿಕೊಂಡು ಬಳಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಮಾತ್ರ ಯಾವ ಜೀವಂಚ ಕಾಲವೂ ಕೂಡ ಅವನು ಚೆನ್ನಾಗಿರ್ತಾನೆ. ಖಂಡಿತ ಗುರುಗಳು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ತಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ಸಂಕಲ್ಪ ಸಿದ್ಧ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನ ಭೇಟಿ ಮಾಡ್ತೀವಿ. ನಮಸ್ಕಾರ.